ಅವ್ರು ಬಂದರೆ ಮನೆಯ ಹೊರಗಿನ ಜಗಲಿಯಲ್ಲಿ ಕೂಸು ಊಟಕ್ಕೆ ಬಡಿಸಿರೋ ಅವ್ರಿಗೆ. ಜಾತಿಯಲ್ಲಿ ಬ್ರಾಹ್ಮಣ ಅಲ್ಲ ಶೂದ್ರ, ಜ್ಞಾನಪೀಠ ತಗೊಂಡಿದ್ದೀರಿ ನೀವು. ದಯವಿಟ್ಟು ಗಮನಿಸಿ ಕುವೆಂಪು ಹೇಗಾಗಿರ್ಬೇಕು ಅವಾಗ. ಕೋಟಬಂಡೆ ವೆಂಕಟರಾಮಪ್ಪನವರು, ಕೋಟಬಂಡೆ ವೆಂಕಟಾಚಲಯ್ಯನವರು ಈ ವೆಂಕಟರಾಮಪ್ಪನವರ ಅಣ್ಣಂದಿರು, ನನಗೆ ಗುರುಗಳಾಗಿದ್ದವರು. ನಾನು ಹೇಳಿದ್ದೀನಿ ಅದನ್ನಾಗಲೇ ಹೇಳಿದ್ದೀನಿ ಅಂತ ಕಾಣುತ್ತೆ, ನಂಗೆ ಮರ್ತೋ ಬಿಡುತ್ತೆ. ಇವರು ಸ್ನೇಹಿತರು ತಾನೇ, ಇವರು ವೆಂಕಟರಾಮಪ್ಪನವರು ಬ್ರಾಹ್ಮಣರು, ಸ್ಮಾರ್ತರು, ನಮ್ಮವರು. ಯಾಕೆ ನಮ್ಮವರು ಅಂತ ಹೇಳಿ, ಹಾಂ ಅಂದರೆ ಸಮಾನತೆಯಿಂದ ನೋಡಬೇಕು. ನೀವು ಸಮಾನತೆಯಿಂದ ನೋಡದೇ ಇದ್ರೆ ಯಾವ ಸೀಮೆ ಅದ್ವೈತೀನಿ ನೀವು? ಬರೀ ಬೂಟಾಟಿಕೆ ಬರೀ ಬುರುಡೆ ಅಷ್ಟೇ. ಸಮಾನತೆ ಅನ್ನತಕ್ಕಂಥದ್ದನ್ನು ಭಗವತ್ಪಾದರು ಕೊಟ್ಟಿದ್ದನ್ನು ನಾವು ಪಾಲನೆ ಮಾಡೋಕೆ ತಾನೇ ನಮ್ಮ ಗುರುಗಳು ಅಂದಮೇಲೆ, ಭಗವತ್ಪಾದರು ನಮ್ಮ ಆಚಾರ್ಯರು ಅಂದಮೇಲೆ ಅವ್ರು ಹೇಳಿದ್ದನ್ನು ಕೇಳಬೇಕಪ್ಪ. ಗುರು ಒಪ್ಕೊಂಡು ಬರ್ತಾರೆ ಇಲ್ಲ, ಒಪ್ಕೊಂಡು ಪಾಲಿಸಿ. ಅವರು ವೆಂಕಟರಾಮಪ್ಪನವರು ಅದ್ವೈತಿಗಳು, ಅಂದರೆ ಸಮಾನವಾಗಿರಬೇಕು. ಈಗ ದಯವಿಟ್ಟು ಗಮನಿಸಿ, ಈಗ ನಾನು ಹೇಳೋದನ್ನು ಕೇಳಿದರೆ ಬ್ರಾಹ್ಮಣರಲ್ಲ ನಾನು ಬೈತಾರೆ, ಬೈಲಿ ಚಿಂತೆ ಇಲ್ಲ, ಸತ್ಯ ಸತ್ಯವೇ. ಈ ಕುವೆಂಪು ಅವರು ಸ್ನೇಹಿತನನ್ನು ನೋಡಲಿಕ್ಕೆ ಅದೇನೋ ಬಹುಶಃ ಪಾವಗಡದ ಕಡೆ ಬಂದಿರಬೇಕು, ಕೋಟಬಂಡೆಗೂ ಹೋಗಿರಬೇಕು. ಪಾವಗಡದ ಕಡೆ ಕೋಟಬಂಡೆ ನಮ್ಮೂರ ಕಡೆ ನಮ್ಮೇಷ್ಟ್ರು ಇದ್ದಿದ್ದು. ವೆಂಕಟಾಚಲಪ್ಪನವರು ಕೋಟಬಂಡೆ ವೆಂಕಟಾಚಲಪ್ಪನವರು ನಮ್ಮೇಷ್ಟ್ರು, ನಮಸ್ಕಾರ. ಸತ್ಯ ಎಷ್ಟು ವರ್ಷಗಳಾಯಿತು, 80 ವರ್ಷದ ಮೇಲಾಗ್ಬಿಟ್ಟಿದೆ, ನೆನಪಿಸ್ಕೊಳ್ತೀನಿ. ನನ್ನ ಕೈ ಹಿಡಿದು ಆ ಈ ಬರೆಸಿದವರು ಅವರು, ಅವ್ರ ತಮ್ಮನ ಕಥೆ ನಾನೀಗ ಹೇಳ್ತಾ ಇದ್ದೀನಿ. ಅವರ ಮಕ್ಕಳು ನನ್ನ ಬೈತಾರೆ ಇವತ್ತು ಇದೇನಾದ್ರು ನೋಡಿದರೆ. ಕುವೆಂಪು ಅವರು ತಮ್ಮ ಸ್ನೇಹಿತರಾಗಿರತಕ್ಕಂಥ ಯುವರಾಜ ಕಾಲೇಜಿನಲ್ಲಿ ಅವರೆಲ್ಲ ಒಟ್ಟೊಟ್ಟಿಗೆ ಇದ್ದವರು ನೋಡಲಿಕ್ಕೆ ಹೋಗಿದ್ದಾರೆ ಕೋಟಬಂಡೆಗೆ. ವೆಂಕಟರಾಮಪ್ಪನವರನ್ನು ನೋಡಲಿಕ್ಕೆ ಹೋಗಿದ್ದಾರೆ. ವೆಂಕಟರಾಮಪ್ಪನವರು ಪ್ರಾಧ್ಯಾಪಕರು, ಕನ್ನಡದ ಪ್ರಾಧ್ಯಾಪಕರು, ಭಾಳ ದೊಡ್ಡ ಹೆಸರಿತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ತುಂಬ ಲಲಿತವಾಗಿ ಮಾತಾಡ್ತಾ ಇದ್ದರು ಮತ್ತು ತೆನುಗಿನ ಚಾಟು ಪದ್ಯಗಳನ್ನು ಹೇಳ್ತಾ ಇದ್ದರು ಅಂತ ಭಾಳ ಜನ ಪ್ರಶಂಸೆ ಮಾಡ್ತಾ ಇದ್ದರು ಅವ್ರನ್ನ, ಚೆನ್ನಾಗಿ ಮಾತಾಡ್ತಾ ಇದ್ದರು, ಅದು ನಿಜ. ಕುವೆಂಪುರು ಹೋದಾಗ ಮೊದಲನೇದಾಗಿ ಸ್ನೇಹಿತರು, ಎರಡನೇದಾಗಿ ಉಪಕುಲಪತಿಗಳಾಗಿದ್ದರು, ಮೂರನೇದಾಗ ಜ್ಞಾನಪೀಠ ತಗೊಂಡಿದ್ದೀರಿ. ಈ ಎರಡು ಬಿಟ್ಬಿಡಿ, ಮೊದಲು ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರತಕ್ಕಂಥವ್ರು ನಿಮ್ಮ ಮನೆಗೆ ಬಂದಿದ್ದಾರೆ, ನೀವು ಹೇಗೆ ನೋಡ್ಬೇಕು ಅವ್ರನ್ನ? ಸ್ವರ್ಗ ಬಂದರೆ ದೇವೇಗೌಡರು ಪಕ್ಷ ಕಟ್ಕೊಂಡು ನಂಗೇನೂ ಆಗಬೇಕಾಗಿಲ್ಲ. ಆದರೆ ಕರ್ನಾಟಕದ ಪ್ರಪ್ರಥಮ ಪ್ರಧಾನಮಂತ್ರಿ ಅನ್ನೋದನ್ನು ಯಾರು ಅಲ್ಲಿಗಳೆಯೋದಕ್ಕಾಗುತ್ತೆ? ನಾನು 1000 ಸಲ ಹೇಳಿದ್ರು ಅದಕ್ಕೆ ಅವರಿಗೆ ಅಗ್ರಸ್ಥಾನವೇ ಎರಡನೇ ಮಾತೇ ಇಲ್ಲ, ನಂಗೆ ಬೇರೆ ಏನೂ ಬೇಕಾಗೇ ಇಲ್ಲ. ಪಕ್ಷ ರಾಜಕೀಯ ಬಿಟ್ಬಿಡೋಣ. ಹಾಗೆ ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಯಾರೊಬ್ಬ ಹಳ್ಳಿಗನಿಗೆ ಹೇಳಿ, ಒಬ್ಬ ಕೈಗಾರಿಕೆ ನಡೆಸೋನಿಗೆ ಹೇಳಿ, ಜ್ಞಾನಪೀಠ ಪ್ರಶಸ್ತಿ ಏನೀಗ ಅಂತಾರೆ? ಅದೆಲ್ಲ ವೆಂಕಟರಾಮಪ್ಪನವರು ಪ್ರಾಧ್ಯಾಪಕರು, ಕನ್ನಡದ ಪ್ರಾಧ್ಯಾಪಕರು. ಹೇಗೆ ಹೇಗೆ ನೋಡಬೇಕು ಅವ್ರನ್ನ, ಕುವೆಂಪು ಅವ್ರನ್ನ? ಅವ್ರು ಬಂದರೆ ಮನೆಯ ಹೊರಗಿನ ಜಗಲಿಯಲ್ಲಿ ಕೂಡಿಸಿ ಊಟಕ್ಕೆ ಬಡಿಸಿರೋ ಅವ್ರಿಗೆ. ಜಾತಿಯಲ್ಲಿ ಬ್ರಾಹ್ಮಣ ಅಲ್ಲ ಶೂದ್ರ. ನೀವು ದಯವಿಟ್ಟು ಗಮನಿಸಿ ಕುವೆಂಪು ಹೇಗಾಗಿರ್ಬೇಕು ಅವಾಗ. ಗೆಳೆಯ ಅಂತ ಅಂದುಕೊಂಡು ಅವ್ರ ಮನೆಗೆ ಇವರು ಹೋದರೆ ಮನೆ ಒಳಗೆ ಸೇರಿಸ್ತಿಲ್ಲರಿ ಊಟಕ್ಕೆ, ಮನೆ ಹೊರಗಡೆ ಜಗಲಿಯಲ್ಲಿ ಊಟಕ್ಕೆ ಬಡಿಸಿದ್ರು. ಇನ್ನು ಹೇಗಪ್ಪ ಬ್ರಾಹ್ಮಣರ ಬಗ್ಗೆ ವಿಶ್ವಾಸ ಇರುತ್ತೆ ಇವರಿಗೆ? ಕುವೆಂಪು ಅವರು ಉಪಕುಲಪತಿಗಳಾಗಿದ್ದಾಗ ಅವರ ವಿರುದ್ಧವಾಗಿ ರಾಜ್ಯಪಾಲರಿಗೆ ಒಂದು ದೊಡ್ಡ ಪಟ್ಟಿ ಹೋಯಿತು, ಇವರನ್ನು ಉಪಕುಲಪತಿಗಳ ಸ್ಥಾನದಿಂದ ಕೆಳಕ್ಕಿಳಿಸಿ ಅಂತ ಏನೇನೋ ಆರೋಪ ಮಾಡಿದರು. ಸರಿ, ನಮ್ಮನ್ನು ಮಾತಾಡಿಸೋದಿಲ್ಲ, ನಮ್ಮ ಕೆಲಸ ಮಾಡ್ಕೊಡೋದಿಲ್ಲ, ನಮಗೆ ಏನೇನೋ ಒಂದಷ್ಟು ಪಟ್ಟಿ ಎಲ್ಲ ಹೇಳಿ ಸಹಿಗಳನ್ನು ಹಾಕಿ ಕಳಿಸಿದರು. ಆ ಸಹಿಗಳಲ್ಲಿ 100 ಸಹಿ ಇದ್ದರೆ 80 ಬ್ರಾಹ್ಮಣರದೆ. ಹೇಗೆ ಕುವೆಂಪು ಅವರಿಗೆ ಇವ್ರ ಬಗ್ಗೆ ಪ್ರೀತಿ ಬರುತ್ತೆ, ಹೇಗೆ ಗೌರವ ಬರುತ್ತೆ? ಆದ್ದರಿಂದ ಅವರು ಕುವೆಂಪು ಅವರು ಇಂತಹವರ ವಿರುದ್ಧವಾಗಿ ಮಾತನಾಡಿರುತ್ತಾರೆ, ಮಾತನಾಡಿರಬಹುದು, ನಂಗೆ ಗೊತ್ತಿಲ್ಲ. ಆದರೆ ಕುವೆಂಪು ಅವರು ನೀವು ಹಾಗೆ ನೋಡಬೇಡ್ರಿ. ಕುವೆಂಪು ಅವರು ಮೇಷ್ಟ್ರ ಯಾರು? ಯಾವ ಜಾತಿಯವರು? ಮತ್ತೆ ಅವ್ರ ಜೊತೆ ಹೇಗಿದ್ದರು ಕುವೆಂಪು ಅವರು? ನೀವು ಶ್ರೀರಾಮಾಯಣ ದರ್ಶನ ಓದಿದ್ದೀರಲ್ಲ, ಮೊದಲನೇ ಪುಟ ಹೇಗಿದೆ? ನನ್ನ ಧರ್ಮಪತ್ನಿ ದೋಸೆ ಮಾಡಿದ್ದಾಳೆ, ಅದರ ಗಂಧ ಬರ್ತಾ ಇದೆ. ಕುವೆಂಪು ಅವರು ಅವರ ಗುರುಗಳ ಜೊತೆಗೆ ಹೇಗಿದ್ದರು ಅನ್ನುವುದನ್ನೇ ಪ್ರತ್ಯೇಕವಾಗಿ ಚಿತ್ರೀಕರಣ ಮಾಡೋಣ. ಶ್ರೀರಾಮಾಯಣ ದರ್ಶನಮ್ಮನ ಪೀಠಿಕಾ ಪದ್ಯವನ್ನು ನೋಡೋಣ, ಅಲ್ಲಿ ಗೊತ್ತಾಗುತ್ತೆ ಕುವೆಂಪು ಅವರು ಒಬ್ಬ ಗುರುವಿಗೆ, ಬ್ರಾಹ್ಮಣ ಗುರು ಅಜ್ಞಾಪ ಇಟ್ಕೊಳ್ಳಿ,
ಶ್ರೀರಾಮ ಅಂತ ನನಗೆ ಹೇಳೋಕೆ ಹೇಳಬೇಕು ಅನ್ಸ್ತಾ ಇದೆ ಅದು ನಾನೇ ನಾನು ಉದ್ಧರಿಸ್ತೀನಿ ಅದು ಉದ್ಧರಿಸಿದ್ರೆ ವಿಸ್ತಾರ ಆಗುತ್ತೆ ಪುಟ್ಟ ವಿಷಯವನ್ನು ಹೇಳಿಬಿಡ್ತೀನಿ ಶ್ರೀರಾಮಾಯಣ ದರ್ಶನವನ್ನು ಅರ್ಪಣೆ ಮಾಡಬೇಕಾಯಿತು ಬಹಳ ಜನ ಅಂದ್ಕೊಂಡ್ರು ತಂದೆಗೆ ಅರ್ಪಣೆ ಮಾಡ್ತಾರೆ ತಾಯಿಗೆ ಅರ್ಪಣೆ ಮಾಡ್ತಾರೆ ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಸಿದಂತಹ ರಾಮಕೃಷ್ಣಾಶ್ರಮಕ್ಕೆ ಅರ್ಪಣೆ ಮಾಡ್ತಾರೆ ಸ್ವಾಮಿ ಇವರು ಯಾರಿಗೂ ಅರ್ಪಣೆ ಮಾಡಿದಿಲ್ಲ ಒಬ್ಬ ಬ್ರಾಹ್ಮಣ ಗುರುವಾಗಿರತಕ್ಕಂತ ವೆಂಕಣ್ಣಯ್ಯನವರಿಗೆ ಅರ್ಪಣೆ ಮಾಡಿದರು ಅದನ್ನ ಯಾಕೆ ನೋಡಲ್ಲ ನೀವು ಬರಿಯವರು ಬ್ರಾಹ್ಮಣರನ್ನು ದ್ವೇಷ ಮಾಡಿದ್ರೆ ವೆಂಕಣ್ಣಯ್ಯನವರು ಮಾಡ್ತಾ ಇದ್ರೇನ್ರಿ ಅರ್ಪಣೆನ ಅದು ಡಿ ವಿ ಜಿಯವರ ಬಗ್ಗೆ ಅಂತ ಒಳ್ಳೆ ಪದ್ಯ ಬರೀತಾ ಇದ್ರೇನ್ರಿ ಆದ್ದರಿಂದ ಕುವೆಂಪು ಸಣ್ಣ ಮನುಷ್ಯ ಅಲ್ಲ ಬೈದಿರ್ತಾರ್ರಿ ಬೈಸ್ಕೊಂಡು ಸುಮ್ಮನೆ ಇರಕ ಅವನ ಸನ್ಯಾಸಿನ ಈ ಒಕ್ಕಲಿಗ ಇವನಿಗೇನ್ರಿ ಬರುತ್ತೆ ಅಂತ ಇವ್ರು ಬರಲ್ವಾ ಬರದೇನೆ ಅವರಿಗೆ ಅಂತ ನೀವು ಗಮನ ಇಟ್ಟು ನೋಡಬೇಕು ಕುವೆಂಪು ನಿರ್ಲಿಪ್ತರು ನಾನು ಅಂದ್ಕೊಂಡ ಹಾಗೆ ಅವ್ರದ್ದೊಂದು ಘಟನೆ ಹೇಳಲೇಬೇಕು ನೀವು ಏನೋ ಕೆದಕ್ಕೆ ಬಿಡ್ತೀರಿ ನೀವು ಜ್ಞಾನಪೀಠ ಪ್ರಶಸ್ತಿ ಘೋಷಣೆಯಾದಾಗ ಅದನ್ನು ತಗೊಳ್ಳೋಕ್ಕೆಲ್ಲ ಹೋಗಬೇಕಲ್ಲ ದೆಹಲಿಗೋ ಅದೆಲ್ಲ ಹೋಗಬೇಕಲ್ಲ ದೆಹಲಿಗೋ ಮುಂಬೈಗೋ ಎಲ್ಲ ಹೋಗಬೇಕು ಎಲ್ಲ ಹೋಗಬೇಕು ಅದು ತಗೊಳಕ್ಕೆ ನಾನು ಬರಲ್ಲ ಅಂದ್ರಿ ಅಯ್ಯೋ ಅಲ್ಲಿ ಯಾರು ಬಂದು ಮಾತಾಡ್ತಾರಪ್ಪ ಅದು ಆಂಗ್ಲ ಭಾಷೆಯಲ್ಲಿ ಬೇರೆ ಮಾತಾಡಬೇಕು ಅಯ್ಯ ನಾನು ಬರಲ್ಲ ಅಲ್ಲಿ ಅಂದ್ಬಿಟ್ರು ಯಾರ್ಯಾರೋ ಪ್ರಯತ್ನ ಪಟ್ಟರು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಲ್ಲಿಗೆ ಅಂದರೆ ಭಾಳ ಜನ ಕುವೆಂಪು ಅವ್ರ ಜಾತಿಯಿಂದ ಮುಖ್ಯಸ್ಥರಾಗ್ಬಿಟ್ರು ಅವ್ರ ಕೀರ್ತಿಯಿಂದ ಮುಖ್ಯಸ್ಥರಾಗ್ಬಿಟ್ರು ಏನೇನೋ ಹೇಳ್ತಾರಲ್ಲ ಜ್ಞಾನಪೀಠ ತಗೊಳಕ್ಕೆ ಓಡಬೇಕಾಯಿತು ಇವಾಗ ಎಷ್ಟೆಲ್ಲ ನಡೆಯುತ್ತೆ ಅದಕ್ಕೆ ಹ್ಞೂ ನಾನು ಬರಲ್ಲ ಬರಲ್ಲ ಅಂದರು ಆದರೆ ಆನೆ ಉಪಾಧ್ಯಾಯ ಹೋದ್ರೆ ಅವ್ರ ಹತ್ರಕ್ಕೆ ಅದೊಂದು ದೊಡ್ಡ ಹೆಸರು ಆನೆ ಉಪಾಧ್ಯಾಯ ಅನ್ನೋರು ಅವರು ಹೋಗಿ ಕುವೆಂಪುಗೆ ಹೇಳಿದರು ನೀವು ಬರಲ್ಲ ಅಂತ ಇದ್ದೀರಿ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಸರಸ್ವತಿ ವಿಗ್ರಹ ಕೊಡ್ತಾರೆ ನಮ್ಮನೆಗೆ ಕಳಿಸ್ರಿ ನಾನು ಬರಲ್ಲ ಅಂದುಬಿಟ್ರೆ ಸರಸ್ವತಿಗೆ ಅವಮಾನ ಮಾಡಿದಾಗತ್ತಪ್ಪ ಬನ್ನಿ ಅಂತ ಬಲವಂತ ಮಾಡಿ ಕರ್ಕೊಂಡು ಹೋದ್ರು ಅವರು ನಿಮಗೆ ಗೊತ್ತಾ ಮೈಸೂರಿಗೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬಂದರು ಆಗ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಆ ಕಾರ್ಯಕ್ರಮದಲ್ಲಿ ಅಲ್ಲಿಯ ತನಕ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರತಕ್ಕಂತಹವರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ ನಿರ್ಣಯ ಆಯಿತು ಪ್ರಧಾನಮಂತ್ರಿಗಳ ಕೈನಿಂದ ಶಿವರಾಮ್ ಕಾರಂತರು ಇದ್ದರು ಆ ಸಭೆಯಲ್ಲಿ ಕುವೆಂಪು ಅವರಿದ್ದರು ಇನ್ಯಾರಿದ್ದರು ನನಗೆ ನೆನಪಿಲ್ಲ ಈ ಸಭೆಗೆ ಕುವೆಂಪು ಅವರು ಹೋಗಿದ್ದಾರೆ ಕೂತಿದ್ದಾರೆ ಅರ್ಧ ಗಂಟೆ ಆಯಿತು ಪ್ರಧಾನಮಂತ್ರಿಗಳು ಬರಲಿಲ್ಲ ಮುಕ್ಕಾಲು ಗಂಟೆ ಆಯಿತು ಗಂಟೆ ಆಯಿತು ಪ್ರಧಾನಮಂತ್ರಿಗಳು ಬರಲಿಲ್ಲ ಎದ್ರವರು ವಾಪಸ್ಸು ಉದಯಗಿರಿಗೆ ಬಂದರು ಉದಯ ರವಿಗೆ ಬಂದರು ಅಲ್ಲಿ ಪ್ರತಿನಿತ್ಯ ಸಂಜೆ ಹೊತ್ತು ಅವರು ರಾಮಕೃಷ್ಣ ಪರಮಹಂಸರು ಶಾರದಾದೇವಿ ವಿವೇಕಾನಂದರಿಗೆ ಪೂಜೆ ಮಾಡತಕ್ಕಂಥ ಒಂದು ಪದ್ಧತಿ ಇತ್ತು ಅವರಿಗೆ ಪೂಜೆ ಮಾಡಲಿಕ್ಕೆ ಕುಳಿತುಕೊಂಡ್ರು ಅಷ್ಟೊತ್ತಿಗೆ ಪ್ರಧಾನಮಂತ್ರಿಗಳು ಬಂದರು ಕರ್ನಾಟಕ ರಾಜ್ಯದ ಒಂದಿಬ್ಬರು ಮಂತ್ರಿಗಳು ಓಡಿ ಬಂದರು ಕುವೆಂಪು ಹತ್ರಕ್ಕೆ ಬಂದುಬಿಟ್ಟಿದ್ದಾರೆ ಬನ್ನಿ ಬನ್ನಿ ಕುವೆಂಪು ಹೇಳಿದರು ಪ್ರಧಾನಮಂತ್ರಿ ಇನ್ನು ನನಗೆ ರಾಮಕೃಷ್ಣ ಪರಮಹಂಸರು ಪ್ರಧಾನ ಅವರಿಗೆ ಪೂಜೆ ಮಾಡ್ತಾ ಇದ್ದೇನೆ ರಾಮಕೃಷ್ಣ ಪರಮಹಂಸ ಯಾವ ಜಾತಿ ಬ್ರಾಹ್ಮಣರು ಅವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ ಶಾರದಾ ದೇವಿ ಯಾವ ಜಾತಿ ಬ್ರಾಹ್ಮಣರು ಒಬ್ಬ ವಿವೇಕಾನಂದ ಇಲ್ಲದೆ ಇರ್ಬೋದು ಈ ಎರಡನ್ನು ಗಮನಿಸಿ ನೀವು ಎರಡು ಅಂಶ ಇದೆ ಒಂದು ಬ್ರಾಹ್ಮಣ ಯತಿಗೆ ಪೂಜೆ ಮಾಡುತ್ತಿದ್ದಾರೆ ಎರಡನೆಯ ಅಂಶ ಪ್ರಧಾನಮಂತ್ರಿ ಬಂದು ಹೇಳಿ ಕಳಿಸಿದ್ರು ಹೋಗಲಿಲ್ಲ ತಿರಸ್ಕರಿಸ್ಬಿಟ್ರು ಇದು ಕುವೆಂಪು ದೊಡ್ಡತನ ಅಂಥ ಕುವೆಂಪು ಅವರನ್ನ ಸಣ್ಣ ಮನಸ್ಸಿನವರು ಅಂತ ಸಣ್ಣ ಮನಸ್ಸಿನವರು ಹೇಳ್ತಾರೆ ಅಷ್ಟೇನೆ ಬೈತಾರ್ರಿ ತಪ್ಪು ಮಾಡಿದ್ರೆ ಬೈದೇ ಇರ್ತಾರೇನ್ರಿ ಅವ್ರು ಹೇಳಿದ್ರಪ್ಪ ನಾನು ಉಪಕುಲಪತಿಯ ಕೂತಿದ್ದಾಗ ನಮ್ಮ ಮನೆಗೆ ಯಾರೂ ಬರಬೇಡ್ರಿ ಅಂದರು ಅದಕ್ಕೆ ಅವ್ರ ಮೇಲೆ ಟೀಕೆ ಅನಗತ್ಯವಾಗಿರತಕ್ಕಂಥ ಶಿಫಾರಸನ್ನು ತರಬೇಡಿ ಅಂದರು ಅದಕ್ಕೆ ಅವರು ಅನಗತ್ಯವಾದ ಟೀಕೆ ನೀವು ಗುಂಪುಗಳು ಮಾಡ್ಕೋಬೇಡ್ರಿ ಅಂತ ಹೇಳಿದರು ಅದಕ್ಕೆ ಅನಗತ್ಯವಾದ ಟೀಕೆ ಜವರೇಗೌಡರು ಅವರಿಗೆ ಪ್ರಾಧಾನ್ಯತೆ ಕೊಟ್ಟರು ಯೋಗ್ಯತೆ ಇದ್ದರು ಕೊಟ್ಟರು
ಬಹುಶಃ ಗೌಡ ಅಂತ ಅನ್ನುವ ಜಾತಿ ಸೂಚಕ ಕಾಕತಾಳೀಯ ಇರಬಹುದು ಅಷ್ಟೇ ಅಲ್ಲ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ ಇದು ನನ್ನ ನೆನಪಿನ ಶಕ್ತಿ ಓದಿದ್ದು ಸರಿಯಾಗಿದ್ರೆ ನಾನು ಮುಂದೆ ಹೇಳತಕ್ಕಂತದ್ದು ಸರಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಕೇಳತಕ್ಕಂತವರು ನೀವು ಅದನ್ನು ತಿದ್ದುಕೋಬಹುದು ಇದು ಪ್ರಭುಶಂಕರ ಅವರು ಹೇಳಿರತಕ್ಕಂತ ಘಟನೆ ದೇವುಡು ನರಸಿಂಹ ಶಾಸ್ತ್ರಿಗಳು ಅಂತ ಕೇಳಿದ್ದೀರಿ ದೇವುಡು ಮಯೂರ ಮಯೂರ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮಹಾದರ್ಶನ ಇಂತಹ ಕೃತಿಗಳನ್ನು ಬರೆದಂತಹ ಮಹಾನ್ ಚೇತನ ಅದು ದೇವುಡು ನರಸಿಂಹ ಶಾಸ್ತ್ರಿಗಳು ಯಾರು ಬ್ರಾಹ್ಮಣ ಅವರ ಮಗ ದೇವುಡು ರಾಮು ಅಂತಲೋ ಏನೋ ಇರಬೇಕು ಅವರ ಹೆಸರು ನನಗೆ ಖಚಿತವಾಗಿ ಗೊತ್ತಿಲ್ಲ ಇರಬೇಕು ಅವರ ಹೆಸರು ಅವರು ಯಾವುದೋ ಒಂದು ಹುದ್ದೆಗೆ ಅರ್ಜಿ ಹಾಕಿದ್ದಾರೆ ಬಹುಶಃ ಅದು ಕುವೆಂಪು ಅವರು ನಿರ್ಣಯ ಮಾಡಬೇಕಾದ್ದು ಅಂತ ಕಾಣುತ್ತೆ ಅಥವಾ ಇವರು ಶಿಫಾರಸು ಮಾಡಬೇಕಾದ್ದು ಅಂತ ಕಾಣುತ್ತೆ ಅದಕ್ಕೆ ಪ್ರಭುಶಂಕರ ಅವರೂ ಅರ್ಜಿ ಹಾಕಿದ್ದಾರೆ ಕುವೆಂಪು ಅವರು ಪ್ರಭುಶಂಕರ ಅವರಿಗೆ ಶಿಫಾರಸು ಮಾಡಿಬಿಡಬಹುದಾಗಿತ್ತು ಕೊಡಬಹುದಾಗಿತ್ತು ಬೇಕಾದವರು ಅಂತ ಅರ್ಹರೂ ಆಗಿದ್ದರು ಅದೇ ಕುವೆಂಪು ಅವರು ಪ್ರಭುಶಂಕರ ಅವರಿಗೆ ಹೇಳಿದ್ರಂತೆ ನಿನಗೆ ಬೇರೆ ಕಡೆ ಅರ್ಜಿ ಹಾಕಿದ್ರು ನಿನ್ನ ಜಾತಿಯ ಕಾರಣದಿಂದಲೂ ಸಿಗುತ್ತದೆ ನಿಮಗೆ ಅರ್ಹತೆ ಇದೆ ಜಾತಿ ಅಡ್ಡ ಬರಲ್ಲ ಪಾಪ ದೇವುಡು ನರಸಿಂಹಶಾಸ್ತ್ರಿಗಳು ಮಗನಿಗೆ ಜಾತಿ ಅಡ್ಡ ಬಂದ್ಬಿಡುತ್ತೆ ಆಯಿಂದ ಆತನಿಗೆ ಈ ಕೆಲಸ ಕೊಡ್ತೀನಿ ಕಣಯ್ಯ ಬೈಕೋಬೇಡ ಅಂತ ಹೇಳಿಬಿಟ್ರಂತೆ ಎಲ್ಲಿ ಬಂತು ಜಾತಿ ನಿಮ್ಮದು ಸುಮ್ಮ ಸುಮ್ಮನೆ ಅಜ್ಞಾನಿಗಳು ಕುವೆಂಪು ಅವರನ್ನು ಜಾತಿವಾದಿ ಅಂತ ಕರೀಬಹುದು ನನಗಾಗಂತಲ್ಲ ಪರಮೇಶ್ವರ ಅವರು ಭಾಳ ದೊಡ್ಡ ವ್ಯಕ್ತಿ ಅವರು ಭಾಳ ದೊಡ್ಡ ವ್ಯಕ್ತಿ ಸುಮಾರು ವರ್ಷಗಳ ಹಿಂದೆ ತುಮಕೂರಿನ ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರು ನನ್ನನ್ನು ಒಂದು ಸಭೆಗೆ ಕರೆದರು ಯಾಕೆ ಅಂದರೆ ಪಿ ಯು ಸಿನೋ ಏನು ಪಿ ಯು ಸಿ ಪಿ ಯು ಸಿನೇ ಇರಬೇಕು ಆ ಪದವಿ ಪೂರ್ವ ಪರೀಕ್ಷೆಗಳಲ್ಲಿ ಯಾರಿಗೆ ಹೆಚ್ಚಿನ ಅಂಕಗಳು ಬಂದಿದೆ ಅವರಿಗೆಲ್ಲ ನಾವು ಪ್ರಶಸ್ತಿ ಕೊಡ್ತೀವಿ ಅಂತ ಅದಕ್ಕೆ ನಾನು ಹೋಗಿದ್ದೆ ಅಲ್ಲಿ ಒಂದು 8-10 ಜನಕ್ಕೆ ಅವರು ಪ್ರಶಸ್ತಿ ಕೊಟ್ಟರು ಅದೆಲ್ಲ ಪ್ರಶಸ್ತಿ ನಾನೇ ಕೊಡಬೇಕಾಯಿತು ಕೊಟ್ಟ ಮೇಲೆ ನಾನು ಮಾತಾಡಬೇಕಾಯಿತು ನಾನು ಅಲ್ಲಿ ನೋಡಿದೆ ಮೊಟ್ಟ ಮೊದಲನೆಯ ಪ್ರಶಸ್ತಿ ಯಾವುದೋ ಒಂದು ಹೆಣ್ಣುಮಗಳಿಗೆ ಅವಳು ಹೆಚ್ಚು ಅಂಕಗಳನ್ನು ತೊಗೊಂಡಿದ್ದಾಳೆ 100ಕ್ಕೆ 80, 85, 90 ತೊಗೊಂಡಿದ್ದಾಳೆ ಅವಳಿಗೆ ಮೊಟ್ಟ ಮೊದಲನೇ ಪ್ರಶಸ್ತಿ ಕೊಟ್ಟರು ಅಂಕಗಳು ಜಾಸ್ತಿ ತೊಗೊಂಡಿದ್ದಾಳೆ ನಿಜ ಅದಕ್ಕೋಸ್ಕರನೇ ಅವಳು ಪ್ರಶಸ್ತಿ ಕೊಟ್ಟರು ಆಕೆ ಸನ್ಮಾನ್ಯಳೆ ಹೋಗಲೇಬೇಕಾದ್ದೆ ಆದರೆ ಆ 10 ಜನ ಪ್ರಶಸ್ತಿ ತೊಗೊಂಡವರಲ್ಲಿ ಒಬ್ಬ ಹುಡುಗ ಯಾವನೋ ಧಾರವಾಡದನೋ ಏನೋ ಉತ್ತರ ಕರ್ನಾಟಕದನೋ ಅವನು 10ನೇವನು ಯಾಕೆಂದರೆ ಈ ಅಂಕಗಳ ಪ್ರಕಾರ ಬಹುಶಃ ಈ ಹುಡುಗಿ 90 ತೊಗೊಂಡಿದ್ದರೆ ಅವನು 80 ತೊಗೊಂಡಿರ್ಬೋದು ದೊಡ್ಡದೇ ಇದು ನಮ್ಮ ಜೀವನದಲ್ಲಿ ನಾನು ತೊಗೊಂಡೇ ಇಲ್ಲ ನಾನು ಹಾಗೆ ನಾವು 60 ತೊಗೊಳ್ಳೋದೇ ದೊಡ್ಡ ವಿಷಯ ಅಂತಂದು ಅವನು 80 ತೊಗೊಂಡಿದ್ದಾನೆ ಅವನಿಗೆ ಕೊನೆಯ ಪ್ರಶಸ್ತಿ ನಾನು ಹೇಳಿದೆ ಮಾತಾಡ್ತಾ ಮೊಟ್ಟ ಮೊದಲನೆಯ ಪ್ರಶಸ್ತಿ ಅವನು ಕೊಡಬೇಕು ಯಾಕೆ ಅಂದರೆ ಅವನ ಜಾತಿಯಲ್ಲಿ ಬ್ರಾಹ್ಮಣ ಅಲ್ಲ ಈ ಹುಡುಗಿ ಬ್ರಾಹ್ಮಣಿ ಅವಳಿಗೆ ಸುಸಂಸ್ಕೃತ ಬಂದುಬಿಟ್ಟಿರುತ್ತೆ ರೀ ಆ ವಿದ್ಯೆ ರಕ್ತದಲ್ಲೇ ಬಂದುಬಿಟ್ಟಿರುತ್ತೆ ಅವರಪ್ಪ ಚೆನ್ನಾಗಿ ಓದ್ತಾನೆ ಅವರ ಅಮ್ಮ ಚೆನ್ನಾಗಿ ಓದ್ತಾರೆ ಅವರ ಇಡೀ ಪರಂಪರೆಯೇ ಚೆನ್ನಾಗಿ ಓದಿರುತ್ತೆ ಆಯಿಂದ ಒಬ್ಬ ಬ್ರಾಹ್ಮಣ ಹುಡುಗಿಗೆ ಭಾಳ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೊಗಳೋದೇನೋ ದೊಡ್ಡ ವಿಷಯ ಅಲ್ಲ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ ಮಾಯಣ್ಣಗೌಡರು ಅಂತ ನೀವು ಮಾಯಣ್ಣಗೌಡರು ಅಂತ ನಾನು ಹೆಸರು ಹೇಳಿದ್ದರಿಂದ ಒಕ್ಕಲಿಗರು ಅಂತ ಗೊತ್ತಾಯ್ತು ನಿಮಗೆ ಹೆಸರು ಹೇಳಿದೆ ನೀವರ ಭಾಷಣ ಕೇಳಿದರೆ ಏನು ಅದ್ಭುತವಾಗಿರುತ್ತೆ ಅಂತೀರಿ ಏನು ವಾಕ್ಯ ಗುಂಫನ ಏನು ಪದಸೌಷ್ಠವ ಏನು ಸೌಂದರ್ಯ ಏನು ಪದಪುಂಜಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ನನಗಿನ್ನ ಅವರು ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಅವರು ಒಬ್ಬ ಒಕ್ಕಲಿಗ ನನಗೆ ಮಾತಾಡೋಕ್ಕೆ ಸಾಧ್ಯ ಇದೆ ಯಾಕೆಂದರೆ ನಮ್ಮಪ್ಪ ಸಾಹಿತ್ಯ ವಿದ್ವಾನ್ ಆಸ್ಥಾನದಲ್ಲಿದ್ದರು ಅವರಪ್ಪ ಇನ್ನೇನೋ ಆಗಿದ್ದರು ಅವರಪ್ಪ ರಕ್ತದಲ್ಲಿ ಬಂದುಬಿಟ್ಟಿದೆ ಇದು ಹೀಗೆ ನಾನು ಚೆನ್ನಾಗಿ ಮಾತಾಡಿದ್ರೆ ದೊಡ್ಡದಲ್ಲ ನಾನು ಮಾಯಣ್ಣಗೌಡರಿಗೆ ಹೇಳಿದೆ ಬ್ರಾಹ್ಮಣನಿಗಿನ್ನ ನಿಮ್ಮನ್ನು ಪ್ರಶಂಸೆ ಮಾಡಬೇಕು ಆದರೆ ಈ ತುಮಕೂರಿನ ಉದಾಹರಣೆ ಹೇಳಿದ್ನಲ್ಲ ಅವನು ಹರಿಜನ ಒಬ್ಬ ಹರಿಜನರ ಹುಡುಗ ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದು ಹೇಳೋರು ಕೇಳೋರಿಲ್ಲ ತುಮಕೂರಿನಲ್ಲಿ ತನ್ನೂರಲ್ಲ ತಮ್ಮ ಅಪ್ಪ ಅಮ್ಮ ಇಲ್ಲ ಯಾವುದು ಹೋಟೆಲ್ನಲ್ಲಿದ್ದಾನೆ ಮಾಣಿಯಾಗಿದ್ದಾನೆ ಅವರು ಇವರು ಕೂಡ 10 ಪೈಸಾ 2 ರೂಪಾಯಿ ಇಂಥದ್ದನ್ನು ಕೂಡಿಟ್ಕೊಂಡು ಪರೀಕ್ಷೆಗೆ ಶುಲ್ಕ ಕಟ್ತಾನೆ ತನ್ನ ದುಡಿ ಮೇಲೆ ಶುಲ್ಕ ಕಟ್ಟೋದಕ್ಕಿಂತ ಮುಖ್ಯವಾಗಿ ಎಷ್ಟು ಕಾಲ ಸಿಗುತ್ತೆ ರೀ ಅವನು ಓದಲಿಕ್ಕೆ ಬೆಳಿಗ್ಗೆ ಎಲ್ಲ ಕೆಲಸ
ತೋರಿಸಿವ್ರಿ. ಮಾಯಂಡ್ ಗೌಡರ ಅಂದ್ರೆ ಇವ್ರಿ, ನೋಡಿದ್ದೀರಾ? ಇವ್ರ ಸಂದರ್ಶನ ಮಾಡಿ ಅದ್ಭುತವಾದ ಕನ್ನಡ ಮಾತಾಡ್ತಾರೆ. ಅವ್ರಿಗೆ ಹೇಳಿ ನಾನು ಕಳಿಸಿದೆ ಅಂತ ಹೇಳಿ, ಅಥವಾ ಈಗ ನಿಮ್ಗೆ ಮಾತಾಡಿಸ್ತೀನಿ ಈಗಲೇ ಅಂತಾಳೆ. ಮಾಯಂಡ್ ಗೌಡರ್ ಹೇಳಿದೆ, ಆ ಹರಿಜನ ಹುಡುಗ ಇದ್ದಾನಲ್ಲ, ಅವನು ಕೊನೆಯ ಪ್ರಶಸ್ತಿ ತೊಗೊಂಡಲ್ಲ, ಅವನು ನಿಮಗಿನ್ನ ತೊಗೊಂಡನು. ಒಕ್ಕಲಿಗ ಮಾತನಾಡುವುದಕ್ಕಿಂತ ಹರಿಜನ ಮಾತಾಡಿದ್ರೆ ಭಾಳ ದೊಡ್ಡ ವಿಷಯ ಅದು. ಹೀಗಾಗಿ ನಾನು ಅವತ್ತು ಸಭೆಯಲ್ಲಿ ಹೇಳಿದೆ, ಆ ಹುಡುಗನಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿದೆ. ನಮ್ಮ ನಾನೇನೋ ಕೊಡ್ಬೋದು, ಅದನ್ನು ಕೊಟ್ಟೆ. ಆ ವಿಷಯ ಬೇರೆ. ಅಂದರೆ ಒಬ್ಬ ವ್ಯಕ್ತಿಯ ಯೋಗ್ಯತೆ ನಿರ್ಣಯವಾಗತಕ್ಕಂಥದ್ದು ಆ ವ್ಯಕ್ತಿಯ ತಪಸ್ಸು ಎಷ್ಟು ಅನ್ನುವುದರ ಮೇಲೆ. ಒಂದು 10 ಲಕ್ಷ ಜನ ಕುವೆಂಪು ಪರವಾಗಿ ನಮ್ಮ ಜಾತಿಯವರಪ್ಪ ಅಂತ ಹೇಳಿದ ಕ್ಷಣಕ್ಕೆ ಕುವೆಂಪು ಅವರಿಗೆ ಜ್ಞಾನ ಬರುವುದಿಲ್ಲ. ಆ ಜ್ಞಾನ ಬಂದಿದ್ದು, ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಅವರು ಮಾಡಿದ ತಪಸ್ಸಿನಿಂದ. ಅವರ ಅಧ್ಯಯನ, ಓದು, ಶ್ರಮ, ಅವರ ಭಾಷೆಯನ್ನು ನೋಡಿ. ಹೋ ಮರಗೆ ವಜ್ಜಿಲಗೆಡ ಅಂಟೆ ಮೆನ್ಮಿಲ್ಟನಗೆ ನಾರಣಪ್ಪಂಗೆ ಋಷಿ ವ್ಯಾಸ ಏನು ಬರೀತಾರ್ರಿ ಅವರು. ನಾನು ರಾಮಾಯಣ ದರ್ಶನ ಬಗ್ಗೆ ಬೇರೆ ಒಂದು ಸಂಚಿಕೆ ಮಾಡ್ತೀನಿ ನಿಮಗೆ. ಅವರು ಗುರುಗಳ ಬಗ್ಗೆ ಮಾತಾ, ಓಹೋ, ನೀವು ನೋಡಬೇಕು ಅದನ್ನು. ನೋಡುವ ಮುಂದಿನ ಸಂಚಿಕೆಯಲ್ಲೇ ಕುವೆಂಪು ಅವ್ರದನ್ನು ಇಟ್ಕೊಳ್ಳಿ. ಅಂತೂ ಕುವೆಂಪು ಅವರು ಸಾಮಾನ್ಯರಾಗಲಿಕ್ಕೆ ಕಾರಣ ಅವರು ಮಾಡಿದ ತಪಸ್ಸು, ಅವರು ಮಾಡಿದ ಅಧ್ಯಯನ. ಅವರು ನಿರ್ವಿಕಾರವಾಗಿ ನಿರ್ಮಮಕಾರದಿಂದ ತಮ್ಮನ್ನು ರಾಮಕೃಷ್ಣ ಪರಮಹಂಸರಿಗೆ, ಶಾರದಾದೇವಿಗೆ, ವಿವೇಕಾನಂದರಿಗೆ ಅರ್ಪಣೆ ಮಾಡಿಕೊಂಡಂತಹ ವಿಧಾನ. ಅವರು ಪಿಂಚಣಿ ತಗೊಂಡು ಹೊಸತರಲ್ಲಿ ಹೇಳ್ತಾರೆ, ನಿವೃತ್ತರ ನಂತರ ಬಂದ ಪಿಂಚಣಿ. ಹಾಂ, ಆಗ ಅವ್ರು ಹೇಳ್ತಾರೆ, ಇಷ್ಟು ದಿವಸ ಒಂದು ಕೈನಲ್ಲಿ ಸರ್ಕಾರದ ಕೆಲಸ ಮಾಡ್ತಾ ಇದ್ದೆ, ಇನ್ನೊಂದು ಕೈನಲ್ಲಿ ಪರಮಹಂಸರ ಪೂಜೆ ಮಾಡ್ತಾ ಇದ್ದೆ, ಈ ಎರಡೂ ಕೈಗಳಲ್ಲಿ ಪೂಜೆ ಮಾಡ್ತೀನಿ, ನಿವೃತ್ತಿಯಾಗಿಬಿಟ್ಟಿದ್ದೀನಿ ಅಂತಾರೆ ಅವರು. ಅಂಥ ನಿಷ್ಠರವರು. ಮತ್ತೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ ಬ್ರಾಹ್ಮಣರು, ಅಂತಹವರಿಗೆ ಪೂಜೆ ಮಾಡ್ತಾ ಇದ್ದಂಥ ಕುವೆಂಪುರನ್ನು ನೀವು ಬ್ರಹ್ಮದ್ವೇಷಿ ಅಂತ ಹೇಗ್ರಿ ಹೇಳ್ತೀರಿ? ಯಾರು ಹೇಳ್ತಾರೆ? ಬೈಸ್ಕೊಂಡು ಹೇಳ್ತಾರೆ. ಯಾಕೆ ಬೈದಿರ್ತಾರೆ ಅಂತ ಮರ್ತುಬಿಡ್ತಾರೆ. ಇವ್ರು ಮಾಡಬಾರ್ದೇನೋ ಮಾಡಿರ್ತಾರೆ, ಅದು ಹೇಳಲ್ಲ. ಹೀಗಾಗಿ ನಾನು ಒಬ್ಬ ಬ್ರಾಹ್ಮಣನಾಗಿ ಹೇಳ್ತಾ ಇದ್ದೇನೆ, ಕುವೆಂಪು ಅವರು ಆ ಜಾತಿಯ ಮಿತಿಗಳನ್ನು ಹೊಂದಿದ್ದಂತಹ ಸಣ್ಣ ಮನುಷ್ಯ ಅಲ್ಲ. ಸ್ನೇಹಿತರೆ, ಡಾಕ್ಟರ್ ಪಾವಗಡ ಪ್ರಕಾಶ್ ಅವರ ಎರಡು ಯೂಟ್ಯೂಬ್ ಚಾನಲ್ಗಳಿಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ತತ್ವಶಂಕರ ಅಂತ ಹೇಳಿ, ಇನ್ನೊಂದು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅಂತ ಹೇಳಿ ಯೂಟ್ಯೂಬ್ ವಾಹಿನಿಗಳಿದ್ದಾವೆ. ಸಬ್ಸ್ಕ್ರೈಬ್ ಮಾಡಿ ಅದ್ಭುತವಾದ ಜೀವನಕ್ಕೆ ಉಪಯೋಗ ಆಗುವಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ. ಧನ್ಯವಾದಗಳು.